ನಾವು ಯಾವುದೇ ಹಬ್ಬ ಮದುವೆ ಸಮಾರಂಭಗಳಲ್ಲಿ ಮೊದಲು ಸಿಹಿ ಅಡುಗೆ ಮಾಡುವುದೇ ಹೋಳಿಗೆ. ಹೋಳಿಗೆ ಇಲ್ಲ ಅಂದ್ರೆ ಯಾವುದೇ ಹಬ್ಬ ಸಮಾರಂಭಗಳು ಪೂರ್ತಿ ಆಗುವುದಿಲ್ಲ ಅನ್ನೋದು ಹಲವರ ಅಭಿಪ್ರಾಯ. ಇಷ್ಟು ದಿನ ನೀವು ಬರೀ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ತಿಂದಿರ್ತೀರ. ಆದ್ರೆ ಇವತ್ತು ನಾವು ನಿಮಗೆ ಸುಮಾರು 30 ಬಗೆಯ ವೆರೈಟಿ ಹೋಳಿಗೆಗಳನ್ನ ತೋರಿಸ್ತೀವಿ. ಇಷ್ಟೋರಿ ನೋಡಿ. ಇದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರೋ ಮನೆ ಹೋಳಿಗೆ ಅಂಗಡಿ. ಅಂಗಡಿಯ ಹೆಸರು ಕೇಳಿದ್ರೇನೆ ಗೊತ್ತಾಗುತ್ತೆ, ಇದು ಒಬ್ಬಟ್ಟಿನ ಅಂಗಡಿ ಅಂತ. ಹೌದು, ನೀವೇನಾದ್ರೂ ಇಲ್ಲಿಗೆ ಭೇಟಿ ಕೊಟ್ರೆ ನಿಮ್ಮನ್ನು ಮೊದಲು ಸ್ವಾಗತಿಸೋದೇ ಬೇರೆ ಬೇರೆ ರೀತಿಯ ಹೋಳಿಗೆಗಳ ಘಮ ಘಮ ಪರಿಮಳ. ನೀವೆಲ್ಲ ಸಾಮಾನ್ಯವಾಗಿ ಹೆಚ್ಚೆಂದ್ರೆ 2-3 ರೀತಿ ಹೋಳಿಗೆಗಳನ್ನ ಟೇಸ್ಟ್ ಮಾಡಿರ್ತೀರಾ. ಆದ್ರೆ ನೀವೇನಾದ್ರೂ ಮನೆ ಹೋಳಿಗೆ ಅಂಗಡಿಗೆ ಭೇಟಿ ಕೊಟ್ರೆ 30 ಹೆಚ್ಚು ವೆರೈಟಿಯ ಹೋಳಿಗೆಗಳನ್ನ ಸವಿಯಬಹುದಾಗಿದೆ. ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಕೊಬ್ಬರಿ ಸಕ್ಕರೆ ಹೋಳಿಗೆ, ಬಾದಾಮಿ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಹಲಸಿನ ಹಣ್ಣಿನ ಹೋಳಿಗೆ, ಹೀಗೆ ವಿವಿಧ ಬಗೆಯ ಹೋಳಿಗೆಗಳು ಇಲ್ಲಿ ಲಭ್ಯ. ಇನ್ನು 15 ರೂಪಾಯಿಯಿಂದ ಹಿಡಿದು 400 ರೂಪಾಯಿಯವರೆಗೂ ವಿವಿಧ ಬೆಲೆಗಳಲ್ಲಿ ಈ ಸಿಹಿ ತಿಂಡಿ ದೊರೆಯುತ್ತೆ. ಮನೆಯಲ್ಲಿ ಅಂತಂದ್ರೆ ಒಂದ್ 2 ತರದ ಹೋಳಿಗೆ, ಬೇಳೆ ಇಲ್ಲ ಕಾಯಿ ಹೋಳಿಗೆ, ಕಾಯಿ ಒಬ್ಬಟ್ಟು ಆತರ ಮಾಡ್ತೀವಿ. ಇಲ್ಲಿ ಅಂದ್ರೆ ವೆರೈಟಿ ತುಂಬಾ ಇದೆ. ಸೊ ಮನೆ ಬಿಟ್ಟು ಮತ್ತೆ ಬೇರೆ ಯಾವ ಥರದಾದ್ರೂ ಹೋಳಿಗೆ ತಿನ್ನಬೇಕು ಅನ್ಸಿದ್ರೆ ಇಲ್ಲಿ ಬಂದು ತೊಗೋತೀವಿ. ತುಂಬ ಚೆನ್ನಾಗಿದೆ, ಹೆಚ್ಚು ವೆರೈಟಿಗಳು ಸಿಗುತ್ತೆ. ಅಲ್ಲೇ ಎದುರುಗಡೆ ಮಾಡಿಕೊಡ್ತಾರೆ. ಸೊ ಒಂದು ಹೈಜೀನಿಕ್ ಕ್ವಾಲಿಟಿ, ಹೋಮ್ ಮೇಡ್ ಟೇಸ್ಟ್ ಇರುತ್ತೆ. ಕಿಚನ್ಗೆಲ್ಲ ಹೋಗಿ ನೋಡ್ಬೋದು. ಸೊ ದಟ್ ಕಾನ್ಫಿಡೆನ್ಸ್ ಇರುತ್ತೆ ಯಾವ ಕ್ವಾಲಿಟಿ ಹೇಗೆ ಏನು ಮಾಡ್ತಾರೆ ಅಂತ. ಅದರಿಂದ ಹೆಲ್ತಿ ಮತ್ತು ಈ ಹೋಳಿಗೆ ಮನೆ ಹೆಚ್ಚು ಗ್ರಾಹಕರನ್ನ ತನ್ನತ್ತ ಸೆಳೆದುಕೊಂಡಿದೆ. ಇಲ್ಲಿ ರುಚಿ ರುಚಿಯಾದ ಹೋಳಿಗೆಗಳು ಸವಿಯಲು ಸಿಗುತ್ತೆ. ಗ್ರಾಹಕರು ಕೂಡ ಹೋಳಿಗೆಯನ್ನ ಯಾವ ರೀತಿ ಮಾಡುತ್ತಾರೆ ಎಂದು ನೋಡುವ ಅವಕಾಶ ಕೂಡ ಅಂಗಡಿಯಲ್ಲಿ ಇದೆ. ಇಲ್ಲಿ ನಮಗೆ ಕೈಗೆಟುಕುವ ಬೆಲೆಯಲ್ಲಿ ರುಚಿಕರವಾದ ಹೋಳಿಗೆ ಸಿಗುತ್ತೆ ಅಂತಾರೆ ಗ್ರಾಹಕರು. ಸುಮಾರು 2 ವರ್ಷದಿಂದ ಬರ್ತಾ ಇದೀನಿ. ಮತ್ತೆ ನಾವು ನಮಗೆ ಈ ಆಂಬಡೆ ಕಾಯಿ ಹೋಳಿಗೆ, ಕಾಯಿ ಕ್ಯಾರೆಟ್ ಹೋಳಿಗೆ, ಆಮೇಲೆ ಈ ಕಾಯಿ ಹೋಳಿಗೆ ನಮಗೆ ಭಾಳ ಫೇವರ್ ಆಗಿದೆ. ಆಮೇಲೆ ಮತ್ತೆ ಕಾಂಡಿಮೆಂಟ್ಸ್ ತೊಗೊಂಡೋಗ್ತಾ ಇರ್ತೀನಿ. ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಪ್ರೈಸ್ ಎಲ್ಲ ರೀಸನಬಲ್ ರೇಟ್ ಇದೆ. ಇಷ್ಟು ದಿನ ನಿಮ್ಮ ಮನೆಯ ಹೋಳಿಗೆ ತಿಂದು ತಿಂದು ಸಾಕಾಗಿದ್ರೆ ಅಥವಾ ರುಚಿ ರುಚಿಯಾದ ತಿನಿಸುಗಳನ್ನ ತಿನ್ನೋ ಬಯಕೆಯಾದ್ರೆ ನೀವು ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಬಹುದು. ಕ್ಯಾಮರಾಮನ್ ನವೀನ್ ಜ್ಯೋತಿ, ಸುಪ್ರಿಯಾ ಶರ್ಮಾ, ಸುದ್ದಿ ಟಿವಿ, ಬೆಂಗಳೂರು.